ಇದು ಸಿ ಸ್ಯಾಟ್ ಪ್ರಶ್ನೆಯೇ ಇದರಲ್ಲಿ ನಾವು ಪರ್ಮಿಟೇಷನ್ ಕಾನ್ಸೆಪ್ಟನ್ನು ಅಪ್ಲೈ ಮಾಡ್ತೀವಿ ನೀವು ಒಂದು ಅಬ್ಸರ್ವ್ ಮಾಡಿದರೆ ಪರ್ಮಿಟೇಷನ್ ಸಿಂಪಲ್ ಸಿಂಪಲ್ ಪ್ರಾಬ್ಲಮ್ಸ್ ಆಫ್ ಪರ್ಮಿಟೇಷನ್ ತುಂಬ ಬರ್ತಾ ಇದೆ ಸಿ ಸ್ಯಾಟಲ್ಲಿ ಅದಕ್ಕೆ ನಾವು ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಮಾಡಬೇಕಂತೇನಿಲ್ಲ ಈಸಿ ಪ್ರಾಬ್ಲಮ್ ನಾವು ಫೌಂಡೇಶನ್ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ನಾವು ಆರಾಮಾಗಿ ಕ್ಲಿಯರ್ ಮಾಡ್ಬೋದು ಸಿ ಸ್ಯಾಟ್ ಸೊ ತುಂಬಾ ಡಿಫಿಕಲ್ಟ್ ಪ್ರಾಬ್ಲಮ್ ಮಾಡಬೇಕಂತೇನಿಲ್ಲ ನಿಮಗೆ ತೊಂದರೆ ಆಗೋದೇನೆಂದರೆ ಯಾವ ಈಸಿ ಪ್ರಾಬ್ಲಮ್ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಅದನ್ನು ನೀವು ಸ್ಟ್ರಾಂಗ್ ಆಗಿ ಪ್ರಿಪೇರ್ ಮಾಡಿದ್ರೆ ನೀವು ಸಿ ಸ್ಯಾಟ್ ಕ್ಲಿಯರ್ ಮಾಡೋದು ಗ್ಯಾರಂಟಿ ಇಲ್ಲಿ ನೋಡಿ ದ ಲೆಟರ್ಸ್ ಎ ಬಿ ಸಿ ಡಿ ಆ್ಯಂಡ್ ಇ ಆರ್ ಅರೇಂಜ್ಡ್ ಇನ್ ಸಚ್ ವೇ ದಟ್ ದೇರ್ ಆರ್ ಎಕ್ಸಾಕ್ಟ್ಲಿ ಟೂ ಲೆಟರ್ಸ್ ಬಿಟ್ವೀನ್ ಎ ಆ್ಯಂಡ್ ಡಿ ಇದರಲ್ಲಿ ಚಿಕ್ಕ ಚಿಕ್ಕ ನಮಗೆ ವೇರಿಯೇಷನ್ ಇರುತ್ತೆ ನೀವು ಅದನ್ನು ಕಂಡುಹಿಡಿಬೇಕು ಇಲ್ಲಿ ಎಕ್ಸಾಕ್ಟ್ಲಿ ಟೂ ಲೆಟರ್ಸ್ ಬಿಟ್ವೀನ್ ಎ ಆ್ಯಂಡ್ ಡಿ ಒನ್ ಟೂ ತ್ರೀ ಫೋರ್ ಫೈವ್ ನಮಗಿದೆ ಸೊ ನಾನು ಎ ಇಲ್ಲಿಡ್ಬೋದು ಇ ಇಲ್ಲಿ ಇಡ್ಬೋದು ಆಯಿತಾ ಟೂ ಲೆಟರ್ಸ್ ಬಿಟ್ವೀನ್ ಎ ಆ್ಯಂಡ್ ಡಿ ನೆಕ್ಸ್ಟ್ ಇನ್ನೊಂದೇನು ಟೂ ತ್ರೀ ಫೋರ್ ಫೈವ್ ಎ ಇಲ್ಲಿ ಇಡ್ಬೋದು ಇ ಇಲ್ಲಿ ಇಡ್ಬೋದು ನೆಕ್ಸ್ಟ್ ಒನ್ ಟೂ ತ್ರೀ ಫೋರ್ ಫೈವ್ ನಾನು ಎ ಇಲ್ಲಿಟ್ಟರೆ ಇಲ್ಲಿ ನನಗೆ ಇ ಇಡಲಿಕ್ಕೆ ಜಾಗನೇ ಇಲ್ಲ ಸೊ ಅದಕ್ಕೆ ದಿಸ್ ಇಸ್ ನಾಟ್ ಪಾಸಿಬಲ್ ಈಗ ತುಂಬ ಜನ ಏನಾಗುತ್ತೆ ತುಂಬ ಸ್ಟೂಡೆಂಟ್ಸ್ ಇಲ್ಲೇ ನಿಲ್ಲಿಸ್ಬಿಡ್ತಾರೆ ಯಾಕಂದರೆ ಕ್ವಶನಲ್ಲೇ ಅವರು ಎ ಆ್ಯಂಡ್ ಇ ಅಂತ ಹೇಳಿದ್ದಾರೆ ಬಟ್ ಎ ಆ್ಯಂಡ್ ಇ ಅಂತ ಅವರು ರಿಸ್ಪೆಕ್ಟಿವ್ಲಿ ಅಂತ ಹೇಳಿದಾರಾ ಅಥವಾ ಎ ಆ್ಯಂಡ್ ಡಿ ಇದೇ ಆರ್ಡ್ರ್ ಇರಬೇಕಂತ ಹೇಳಿದಾರ ಇಲ್ಲ ಸೊ ಅಲ್ಲೇ ನಾವು ಮಿಸ್ಟೇಕ್ ಮಾಡೋದು ಅದಕ್ಕೆ ಹೇಳಿದ್ದು ಫಂಡಮೆಂಟಲ್ ಕ್ಲಿಯರ್ ಇರಬೇಕು ಒನ್ ಟು ತ್ರೀ ಫೋರ್ ಫೈವ್ ಇದು ಕೂಡ ಒಂದು ಬೇರೆ ಅರೇಂಜ್ಮೆಂಟ್ ಆಗತ್ತೆ ಬಿಟ್ವೀನ್ ಎ ಆ್ಯಂಡ್ ಇ ದೆರ್ ಆರ್ ಟೂ ಪೀಪಲ್ ಸೇಮ್ ಥಿಂಗ್ ಹಿಯರ್ ಆಲ್ಸೋ ನಾನು ಇ ಇಲ್ಲಿ ಇಡ್ತೇನೆ ಎ ಇಲ್ಲಿ ಇಡ್ತೇನೆ ದೆರ್ ಆರ್ ಟೋಟಲಿ ಫೋರ್ ಸೆಟ್ಸ್ ಪಾಸಿಬಲ್ ಆಯಿತಾ ಓಕೆ ನಾನು ಎ ಇ ಫಿಕ್ಸ್ ಮಾಡಿದೆ ನನಗೆ ಉಳಿದಿರೋದು ಬಿ ಸಿ ಮತ್ತು ಡಿ ಸೊ ದಿಸ್ ಪೊಸಿಷನ್ ಕ್ಯಾನ್ ಬಿ ಫಿಲ್ಡ್ ಇನ್ ತ್ರೀ ವೇಸ್

ಮಿಸ್ಟೇಕ್ ಮಾಡ್ತೀರಾ ನೀವು ಆಪ್ಷನ್ ನೋಡಿದರೆ ಸಿಕ್ಸ್ ಪ್ಲಸ್ ಸಿಕ್ಸ್ ಟ್ವೆಲ್ ಕೂಡ ಆಪ್ಷನ್ ಇದ್ದೇ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್ ರಾಂಗ್ ನಾವು ಏನು ಆನ್ಸರ್ ಮಾಡ್ತೀವಿ ಆಪ್ಷನ್ ಇದ್ದೇ ಇರುತ್ತೆ ಸೊ ಅದಕ್ಕೆ ಗಮನವಿಟ್ಟು ಎಲ್ಲ ಪಾಸಿಬಿಲಿಟೀಸನ್ನು ನೀವು ನೋಡಬೇಕು